ನಮಸ್ಕಾರ, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟಾಗಿ ಹತ್ತಿ ಅಂತಿರೋವಂಥ ಚಪಾತಿ, ಇದನ್ನು ನಾದೋದು ಬೇಡ, ಹಾಗೆ ನೆನೆಸೋದು ಬೇಡ, ಸೂಪ್ಪರಾಗಿ ಮಾಡಬಹುದು. ಹಾಗೆಯೇ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಸೂಪ್ಪರಾಗಿರೋವಂಥ ಒಂದು ಮಿಶ್ರ ತರಕಾರಿಗಳ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಗೊಜ್ಜು ಅಂತೂ ಸೂಪ್ಪರಾಗಿದೆ, ಖಂಡಿತವಾಗ್ಲೂ ನೀವು ಒಂದ್ಸಲ ಮಾಡಿ ನೋಡಿ, ಇದನ್ನು ಸಕ್ಕದಾಗಿರುತ್ತೆ. ಮೊದಲಿಗೆ ನಾವು ಗೊಜ್ಜಿಗೆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಸಣ್ಣ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಆಗುವಷ್ಟು, ಸಣ್ಣ ಗಾತ್ರದಲ್ಲಿ ಹುಣಸೆ ಹಣ್ಣು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹುರುಗಡಲೆ, ಇವಿಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಜೊತೆಗೆ ಖಾರಕ್ಕೆ ತಕ್ಕಷ್ಟು ಸಾಂಬಾರ್ ಪುಡಿ. ನಿಮ್ಮ ಮನೆಯಲ್ಲಿ ನೀವು ಸಾಂಬಾರ್ ಪುಡಿ ಯಾವ ರೀತಿ ಮಾಡ್ಕೊಂಡಿರ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇದನ್ನು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಈ ರೀತಿಯಾಗಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ತರಕಾರಿಗಳು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ತರಕಾರಿಗಳನ್ನೂ. ಮೊದಲಿಗೆ ಹೀರೆಕಾಯಿ ಒಂದು ಅರ್ಧ ಹೀರೆಕಾಯಿ ತೊಗೊಂಡಿದ್ದೀನಿ, ಹಾಗೆಯೇ ಸಿಹಿ ಕುಂಬಳಕಾಯಿ. ಇಂಥದ್ದೇ ಹಾಕಬೇಕು ಅಂತೇನಿಲ್ಲ, ಮಿಶ್ರ ತರಕಾರಿ ಅಂದರೆ ನಿಮ್ಗೆ ಇಷ್ಟ ಬಂದೇ ತೊಗೋಬೋದು. ನಾನಿಲ್ಲಿ ಹೀರೆಕಾಯಿ, ಕುಂಬಳಕಾಯಿ, ಕ್ಯಾರೆಟ್, ಹಸಿ ಬಟಾಣಿ, ಹಾಗೆ ಬೀನ್ಸು ಎಲ್ಲ ಜೊತೆಗೂ ಒಂದು ಆಲೂಗೆಡ್ಡೆ ಹಾಕಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ ಅಂಥೇಳಿ ಕಾಮನ್ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಹಾಗೆಯೇ ತರಕಾರಿಗಳ ಜೊತೆಗೆ ಒಂದು ಹಸಿ ಕಾಳನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ, ನೀವು ಹಸಿ ಅವರೆಕಾಯಿ ಆದರೂ ತೊಗೋಬೋದು, ತೊಗರಿಕಾಳು ಸೀಸನಲ್ಲಿ ತೊಗರಿಕಾಳು ತೊಗೋಬೋದು, ಆ ರೀತಿ ಒಂದು ಹಸಿ ಕಾಳು ಇರಲಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕುಕ್ಕರ್ಗೆ ಒಂದು 3-4 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಇದಕ್ಕೆ ಸಾಸಿವೆ, ಜೀರಿಗೆ, ಒಂದು 3 ಹಸಿರು ಮೆಣಸಿನಕಾಯಿ ಸ್ಲಿಟ್ ಮಾಡಿ ಸೇರಿಸಿದ್ದೀನಿ, ಹಾಗೆಯೇ ಕರಿಬೇವು. ಇದಕ್ಕೆ 2 ಈರುಳ್ಳಿ ಉದ್ದದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಈರುಳ್ಳಿನ 1 ನಿಮಿಷ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಏನೂ ಹುರಿಯೋದು ಬೇಡ. ಎಲ್ಲನೂ 1 ನಿಮಿಷ ಆಗ್ತಿದ್ದಾಗೆ ಇದಕ್ಕೆ 1 ಟೊಮ್ಯಾಟೋನೂ ಸಹ ಸೇರಿಸಿ ಇದನ್ನು ಜಸ್ಟ್ 1 ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಎಲ್ಲ ತರಕಾರಿಗಳನ್ನೂ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ ನಾನು. ಗೊಜ್ಜುಗಳಿಗೆ ಯಾವಾಗಲೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ತರಕಾರಿಗಳನ್ನ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ತರಕಾರಿ ಹಾಕಿದ ನಂತರ ಇದನ್ನು ಅಷ್ಟೇ 2 ನಿಮಿಷ ಕೈಯಾಡಿಸಿ ಹೈ ಫ್ಲೇಮ್ನಲ್ಲಿ, ಜಾಸ್ತಿ ಏನು ಬೇಯಬೇಕು ಅಂತೇನಿಲ್ಲ, ನಾವು ಒಟ್ಟಿಗೆ ಎಲ್ಲ ಹಾಕಿ ವಿಸಲ್ ಕೂಗಿಸ್ತೀವಲ್ಲ ಆಗ ಚೆನ್ನಾಗಿ ಬೆಂದುಕೊಳ್ಳುತ್ತೆ. 2 ನಿಮಿಷ ಆಗ್ತಿದ್ದ ಹಾಗೆ ರುಬ್ಬಿದಂಥ ಮಸಾಲೆ ಮಿಕ್ಸರ್ ಜಾರಿಗೆ ಒಂದು ಲೋಟ ನೀರನ್ನು ಹಾಕಿ ನೀಟಾಗಿ ಮಸಾಲೆನೆಲ್ಲ ವಾಶ್ ಮಾಡಿ ಅದನ್ನು ಸಹ ಸೇರಿಸಿದ್ದೀನಿ. ಗೊಜ್ಜಿನ ಹದ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ, ಅಷ್ಟು ನೀರು ಹಾಕ್ಕೊಳ್ಳಿ. ಇದರಲ್ಲಿ ನಾವು ಹುರುಗಡಲೆ, ಎಳ್ಳು ಎಲ್ಲ ಹಾಕಿರೋದ್ರಿಂದ ಇದು ಬೆಂದಾದಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿ ಮೊದಲೇ ನೀವು ಗಟ್ಟಿ ಇಟ್ಕೊಬಿಡ್ತು ಅಂದರೆ ತಳ ಹತ್ತುಬಿಡುತ್ತೆ, ಒಂದು ವಿಸಲ್ ಕೂಗ್ತಿದ್ದ ಹಾಗೇ ತುಂಬ ನೀರು ಥರ ಮಾಡಿಕೊಂಡ್ರೂ ಸಾಂಬಾರ್ ರೀತಿ ಆಗಿಬಿಡುತ್ತೆ. ಹಾಗಾಗಿ ಹದ ಕರೆಕ್ಟಾಗಿರಬೇಕು. ಇವಾಗ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಒಂದು ಕುದಿ ಬರ್ತಿದ್ದ ಹಾಗೆ ಇದಕ್ಕೆ ಕೊನೆಯದಾಗಿ ನಾನು ಕಸೂರಿ ಮೆಂತ್ಯ ಹಾಕೋತಾ ಇದ್ದೀನಿ, ಅಂದರೆ ಕಸ್ತೂರಿ ಮೆಂತ್ಯ ಅಂಥೇಳಿ ಒಣಗಿಸಿರೋ ಮೆಂತ್ಯದ ಸೊಪ್ಪಿರುತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿರ್ತೀವಿ, ಹಾಗಾಗಿ ಕಸೂರಿ ಮೆಂತ್ಯ ಹಾಕ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಲಾಸ್ಟಲ್ಲಿ ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ತೊಗೊಂಡ್ರೆ ಸಾಕು, ಗೊಜ್ಜು ರೆಡಿ ಆಗಿಬಿಡುತ್ತೆ. ಇದು ಒಂದು ವಿಸಲ್ ತೊಗೊಂಡು ಕೂಲ್ ಆಗೋ ಅಷ್ಟರಲ್ಲಿ ನಾವು ಚಪಾತಿ ಮಾಡ್ಕೊಬಿಡೋಣ. ಇಲ್ಲಿ ನಾನಿಲ್ಲಿ ಒಂದು ದೊಡ್ಡ ಪರಾತ್ ತೊಗೊಂಡಿದ್ದೀನಿ, ಇದರಲ್ಲಿ ಒಂದು 8 ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಗೋಧಿ ಹಿಟ್ಟನ್ನು ಸೇರಿಸಿದ್ದೀನಿ. ಗೋಧಿ ಹಿಟ್ಟಿಗೆ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 1/4 ಲೋಟ ಆಗೋಷ್ಟು ಕಾಯಿಸಿ ಆರಿಸಿದಂಥ ಹಾಲು, ಅಂದರೆ ಸ್ವಲ್ಪ ಬೆಚ್ಚಗಿದೆ, ತುಂಬಾ ತಣ್ಣಗಿರೋದು ಬೇಡ, ತುಂಬ ಬಿಸಿ ಬಿಸಿನೂ ಬೇಡ, ಬೆಚ್ಚಗಿರಬೇಕು ಹಾಲು. ಹಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಹೊಂದ್ಕೋಬೇಕು ಅದು. ಹಾಲನ್ನು ಹಾಕೋ ಉದ್ದೇಶ ಏನು ಅಂದರೆ, ನಾನು ಮೊದಲೇ ಹೇಳಿದ್ನಲ್ಲ, ಈ ಚಪಾತಿನ ನಾವು ನೆನೆಸೋದು ಬೇಡ, ನಾದೋದು ಬೇಡ ಅಂತ. ಹಾಲನ್ನು ಹಾಕೋದ್ರಿಂದ ಇನ್ಸ್ಟೆಂಟಾಗಿ ಇದಕ್ಕೆ ಸಾಫ್ಟ್ನೆಸ್ ಸಿಗುತ್ತೆ.
ಹಾಲನ್ನು ನೋಡಿ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಇವಾಗ ಚಪಾತಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಕಲಸ್ಕೊಳ್ಳಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾನು ಮೊದಲೇ ಹೇಳಿದ್ನಲ್ಲ, ನಾದೋದು ಏನು ಬೇಡ ಅಂತ, ಇದನ್ನು ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು 5-6 ಸಲ ಈ ರೀತಿ ಜೋರಾಗಿ ಈ ಚಪಾತಿ ಹಿಟ್ಟನ್ನು ಮೇಲಿಂದ ಈ ರೀತಿ ಕೆಳಗೆ ಮಾಡಿದ್ರೆ ನೋಡಿ ಅದು ಸಾಫ್ಟ್ ಆಗಿಬಿಡುತ್ತೆ ಬೇಗನೆ. 2 ನಿಮಿಷದಲ್ಲಿ ಸಾಫ್ಟ್ ಆಗಿಬಿಡುತ್ತೆ ಅದು. ನೋಡಿ, ಒಂದು 5-6 ಸಲ ನಾನು ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ಲ, ಕೈಗೂ ಸಹ ಹಿಟ್ಟು ಅಂಟ್ತಾ ಇಲ್ಲ, ಹಾಗೆಯೇ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ. ತುಂಬಾ ಸಾಫ್ಟಾಗಿ ರೆಡಿಯಾಗಿದೆ ಚಪಾತಿ ಹಿಟ್ಟು. ಕಲಸಿದಾದ ತಕ್ಷಣವೇ ಇವಾಗ ನೆನೆಸೋದೇನು ಬೇಡ, ಹಾಲು ಹಾಕಿರೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಹೂನಂಥ ಚಪಾತಿ ಆಗುತ್ತೆ ಇದು. ಎಷ್ಟು ನಿಮಗೆ ಉಂಡೆಗಳು ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನಾಗಿ ಮಾಡಿಕೊಂಡು ಇವಾಗ ಚಪಾತಿ ಲಟ್ಟಿಸ್ಕೋತಾ ಹೋಗೋದಷ್ಟೇ. ರೆಡಿ ಮಾಡಿ ಇಟ್ಕೊಂಡಿರೋ ಉಂಡೆನಲ್ಲಿ ಒಂದು ಉಂಡೆ ತೊಗೊಂಡು ಗೋಧಿ ಹಿಟ್ಟಿನಲ್ಲಿ ಅದ್ದಿ ಅದನ್ನು ನೀಟಾಗಿ ಮೊದಲಿಗೆ ಪೂರಿ ಸೈಜ್ಗೆ ಒತ್ಕೋತಾ ಇದ್ದೀನಿ. ಪೂರಿ ಸೈಜ್ಗೆ ಒತ್ತಿದ್ದಾದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಚ್ಚಿ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಒಳಗಡೆ ಪದ್ರ ಪದ್ರ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಲೇಯರ್ ಲೇಯರ್ ಇರುತ್ತೆ ನೋಡಿ. ನಾವು ಒಂದು ಪೀಸ್ ಮುರಿತಾ ಇದ್ರೇ ಚಪಾತಿ 3-4 ಲೇಯರ್ ಇರುತ್ತೆ ಅದರಲ್ಲಿ, ಅಷ್ಟು ಚೆನ್ನಾಗಿರುತ್ತೆ ಲೇಯರ್ ಲೇಯರು. ಟ್ರಯಾಂಗಲ್ ಶೇಪ್ ಮಾಡ್ಕೊಂಡಿದ್ದ ನಂತರ ಮತ್ತೆ ಅದನ್ನು ಹಿಟ್ಟಿನಲ್ಲಿ ಹೊರಳಿಸ್ಕೊಂಡು ತೆಳುವಾಗಿ ಲಟ್ಟಿಸ್ಕೋಬೇಕು. ಚಪಾತಿ ಲಟ್ಟಿಸ್ಬೇಕಾದ್ರೂ ಅಷ್ಟೇ, ಜಾಸ್ತಿ ಹಿಟ್ಟನ್ನು ಹಾಕ್ಕೊಳ್ಳೋ ಹಾಗಿಲ್ಲ. ಜಾಸ್ತಿ ಹಿಟ್ಟನ್ನು ಹಾಕ್ಕೊಬಿಡ್ತು ಅಂದರೆ ಚಪಾತಿ ಹಾರ್ಡ್ ಆಗುತ್ತೆ, ಅಂದರೆ ರಫ್ ಆಗುತ್ತೆ, ತುಂಬ ಸಾಫ್ಟಾಗಿ ಹೂ ಥರ ಬರಲ್ಲ. ನೋಡಿ, ಇವಾಗ ಈ ರೀತಿ ತೆಳುವಾಗಿ ಲಟ್ಟಿಸಿಟ್ಕೊಂಡಿದ್ದೀನಿ. ಇದನ್ನು ಒಂದು ಪೇಪರ್ ಮೇಲೆ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಚಪಾತಿನೂ ಸಹ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ಫಾಸ್ಟ್ ಫಾರ್ವರ್ಡ್ ಮಾಡಿ. ಸೊ ಇದೇ ರೀತಿಯಲ್ಲಿ ಎಲ್ಲ ಚಪಾತಿನೂ ಒಟ್ಟಿಗೆ ನಾವು ಅರ್ತ್ಕೊಂಡು ಇಟ್ಕೋಬಿಡಿ. ಇವಾಗ ಚಪಾತಿ ತವ ಮೇಲೆ ಹಾಕಿ ಬೇಯಿಸ್ಲಿಕ್ಕೆ, ತವಾನೂ ಅಷ್ಟೇ ತುಂಬಾ ಚೆನ್ನಾಗಿ ಹೀಟಾಗಿರಬೇಕು. ನೋಡಿ, ಕೈನ ಅಷ್ಟು ಮೇಲಿಟ್ಟು ನೋಡಿದ್ರೂ ಅದ್ರ ಕಾವು ನಮಗೆ ತಾಗಬೇಕು, ಅಷ್ಟು ಹೀಟಾಗಿರಬೇಕು. ಇವಾಗ ಒಂದು ಚಪಾತಿಯನ್ನು ಹಾಕಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋ ತನಕ ಬಿಡಬೇಕಷ್ಟೇ. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೆ ಫ್ಲಿಪ್ ಮಾಡಿ ನೋಡಿ. ನಾನು ಯಾವುದೇ ರೀತಿ ಪ್ರೆಸ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಯಾವ ರೀತಿ ಉಬ್ಬಿ ಬರ್ತಾ ಇದೆ ಚಪಾತಿ ಅಂತ ನೋಡ್ತಾ ಇದ್ದೀರಲ್ವ, ತುಂಬಾ ಸಾಫ್ಟಾಗಿದೆ. ಹಾಗೆಯೇ ಹಾಲು ಹಾಕಿರೋದು ನೋಡಿ, ಅದು ತುಂಬಾ ಸಾಫ್ಟಾಗಿ ಉಬ್ಕೋತಾ ಇದೆ ಚಪಾತಿ. ನಾದೋದು ಬೇಡ, ಹಾಗೆ ನೆನೆಸೋದು ಬೇಡ, ತುಂಬಾ ಸೂಪರಾಗಿರುತ್ತೆ. ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಮತ್ತೆ ಒಂದು ಸಲ ಫ್ಲಿಪ್ ಮಾಡಿ ಇನ್ನೊಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಏನೇನಾದರೂ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕೋ ಚಪಾತಿ ಆ ರೀತಿ ರೋಸ್ಟ್ ಬೇಕು ಅಂದರೆ ರೋಸ್ಟ್ ಮಾಡ್ಕೋಬೋದು, ಸ್ವಲ್ಪ ರೋಸ್ಟ್ ಬೇಕು ಅಂದರೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೋದು. ಇದನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಹಾಟ್ ಬಾಕ್ಸ್ನಲ್ಲಿ ಹಾಕೋತಾ ಇದ್ದೀನಿ. ಹಾಟ್ ಬಾಕ್ಸ್ನಲ್ಲಿ ಹಾಕೋ ಉದ್ದೇಶ ಏನಂದರೆ ತುಂಬಾ ಸಾಫ್ಟಾಗಿರುತ್ತೆ ನೋಡಿ. ಆ ಕಡೆ ಚಪಾತಿ ಮಾಡೋ ಅಷ್ಟರಲ್ಲಿ ಈ ಕಡೆ ಗೊಜ್ಜಿಗಿಟ್ಟಿದ್ವಲ್ಲ, ಅದನ್ನು ಸಹ ಒಂದು ವಿಸಲ್ ಬಂದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಗೊಜ್ಜು. ಎಣ್ಣೆ ಎಲ್ಲ ನೀಟಾಗಿ ಬಂದಿದೆ ಮೇಲೆ, ಅಂದರೆ ಮಸಾಲೆ ನೀಟಾಗಿ ಹದವಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಇದು. ಗೊಜ್ಜು ಎಲ್ಲೂ ತಳ ಹತ್ತಿಲ್ಲ, ತುಂಬ ತೆಳುವಾಗೂ ಸಹ ಆಗಿಲ್ಲ. ಒಂದೇ ಒಂದು ವಿಸಲ್ ಕೂಗಿಸ್ಕೊಂಡಿದ್ರು ಎಲ್ಲ ತರಕಾರಿಗಳು ಹದವಾಗಿ ಬೆಂದಿದೆ, ತುಂಬಾ ರುಚಿಕರವಾಗಿರುತ್ತೆ. ಈ ಥರ ಒಂದ್ಸಲ ಗೊಜ್ಜು ಮಾಡಿ ನೋಡಿ. ಮನೆಯಲ್ಲಿ ಮಕ್ಕಳೇನಾದರೂ ತರಕಾರಿ ತಿನ್ನಲ್ಲ ಅಂತ ಇದ್ದರೆ ಈ ಗೊಜ್ಜನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಸೊ ಇವಾಗ ಚಪಾತಿ ಹಾಗೆ ಬಿಸಿ ಬಿಸಿ ಗೊಜ್ಜನ್ನ ಸರ್ವ್ ಮಾಡಿದ್ದೀನಿ. ಚಪಾತಿಯನ್ನು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಏನೂ ಪ್ರೆಷರ್ ಹಾಕ್ತಾ ಇಲ್ಲ, ನೀಟಾಗಿ ಸಾಫ್ಟಾಗಿ ಕಟ್ಟಾಗ್ತಾ ಇದೆ. ಒಳಗಡೆ ಲೇಯರ್ಸ್ ನೋಡ್ತಾ ಇದ್ದೀರಾ ಅಲ್ವಾ, ಸೂಪರಾಗಿದೆ. ಒಂದ್ಸಲ ಹಾಲನ್ನು ಹಾಕಿ ಚಪಾತಿಯನ್ನು ಮಾಡಿ ನೋಡಿ, ನೀವೇ ಕಮೆಂಟ್ ಮಾಡ್ತೀರಾ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಅಂತ. ಸೊ ಇವತ್ತು ನಾನು ಮಾಡಿದಂಥ ಸಾಫ್ಟ್ ಚಪಾತಿ ಹಾಗೆ ಗೊಜ್ಜಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ. ಥ್ಯಾಂಕ್ ಯು.